ಬೆಳಗಿನ ನಮನಗಳು ಇಂದಿನ ತರಗತಿಯಲ್ಲಿ ಒಂದನೇ ತರಗತಿಯ ಗಣಿತ ಪಾಠ ಎರಡು ಆಕಾರಗಳು ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ಪಠ್ಯಪುಸ್ತಕದ ಪುಟ ಸಂಖ್ಯೆ ಹದಿನಾರರಲ್ಲಿ ಚಿತ್ರಗಳನ್ನು ಗಮನಿಸಿರಿ ಚಿತ್ರಗಳು ಎಲ್ಲ ಒಂದೇ ಆಕಾರದಲ್ಲಿದೆಯೇ ಇಲ್ಲ ಹಾಗಾದರೆ ಈ ಆಕಾರಗಳ ಬಗ್ಗೆ ಆಕಾರಗಳು ಎಂಬ ಪಾಠದ ಮೂಲಕ ವಸ್ತುಗಳನ್ನು ಆಕಾರದ ಆಧಾರದ ಮೇಲೆ ಬೇರ್ಪಡಿಸುವ ಬಗ್ಗೆ ತಿಳಿದುಕೊಳ್ಳೋಣ ನಾವು ದಿನನಿತ್ಯ ಅನೇಕ ಆಕಾರಗಳನ್ನು ನೋಡುತ್ತೇವೆ ಹಾಗಾದರೆ ಈಗ ನಾವು ವೃತ್ತ ತ್ರಿಭುಜ ಆಯತ ಚೌಕದ ಬಗ್ಗೆ ತಿಳಿದುಕೊಳ್ಳೋಣ ನಾವು ಈವಾಗ ತಿಳಿದುಕೊಳ್ಳಬೇಕಾದ ಆಕೃತಿಗಳು ಇವು ಮೊದಲನೆಯದು ವೃತ್ತ ಎರಡನೆಯದು ತ್ರಿಭುಜ ಮೂರನೆಯದು ಆಯತ ನಾಲ್ಕನೆಯದು ಚೌಕ ಮತ್ತೊಮ್ಮೆ ವೃತ್ತ ತ್ರಿಭುಜ ಆಯತ ಚೌಕ ವೃತ್ತವು ವಕ್ರರೇಖೆಯಿಂದ ಆವೃತವಾದ ಆಕೃತಿ ತ್ರಿಭುಜವು ಮೂರು ಬಾಹುಗಳನ್ನು ಹೊಂದಿದೆ ಒಂದು ಆಯತವು ನಾಲ್ಕು ಬಾಹುಗಳನ್ನು ಹೊಂದಿದೆ ಒಂದು ಎರಡು ಮೂರು ನಾಲ್ಕು ಎದುರು ಬಾಹುಗಳು ಒಂದಕ್ಕೊಂದು ಸಮವಾಗಿರುತ್ತದೆ ಚೌಕವು ನಾಲ್ಕು ಬಾಹುಗಳನ್ನು ಹೊಂದಿರುತ್ತದೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಬಾಹುಗಳು ಕೂಡ ಒಂದಕ್ಕೊಂದು ಸಮವಾಗಿರುತ್ತದೆ ಆಕೃತಿಗಳ ಬಗ್ಗೆ ತಿಳಿದುಕೊಂಡಿದ್ದೀರಲ್ವಾ ಈಗ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ ಹದಿನೆಂಟರಲ್ಲಿ ನೋಡಿರಿ ಒಂದೇ ರೀತಿಯ ಆಕಾರವಿರುವ ವಸ್ತುಗಳನ್ನು ಗೆರೆ ಎಳೆದು ಹೊಂದಿಸಿರಿ ಮಕ್ಕಳೇ ಇಲ್ಲಿ ಒಂದೇ ರೀತಿಯ ಆಕಾರವಿರುವ ವಸ್ತುಗಳನ್ನು ಹೊಂದಿಸಬೇಕು ಮೊದಲಿಗೆ ಇದು ಒಂದೇ ರೀತಿಯ ಆಕಾರದಲ್ಲಿ ಇದೆ ಎರಡನೆಯದು ಮೂರನೇದು ವಿಂಗಡಣೆ ಮಕ್ಕಳೇ ಪಠ್ಯಪುಸ್ತಕದ ಪುಟ ಸಂಖ್ಯೆ ಹದಿನೆಂಟರಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದೇ ಆಕಾರ ಹೊಂದಿರುವ ವಸ್ತುಗಳಿಗೆ ಒಂದೇ ಬಣ್ಣವನ್ನು ಹಚ್ಚಿರಿ ಮೊದಲಿಗೆ ಚೌಕ ಚೌಕದ ಆಕಾರಕ್ಕೆ ಕೆಂಪು ಬಣ್ಣವನ್ನು ಹಾಕಬೇಕು ವೃತ್ತ ವೃತ್ತದ ಆಕಾರವಿರುವ ವಸ್ತುಗಳಿಗೆ ನೀಲಿ ಬಣ್ಣವನ್ನು ಹಾಕಿರಿ ಮೂರನೆಯದು ಶಂಕು ಶಂಕುವಿನ ಆಕಾರ ಹೊಂದಿರುವ ವಸ್ತುಗಳಿಗೆ ಹಸಿರು ಬಣ್ಣವನ್ನು ಹಾಕಿರಿ ನಾಲ್ಕನೆಯದು ಸ್ತಂಭ ಸ್ತಂಭದ ಆಕೃತಿಯನ್ನು ಹೊಂದಿರುವ ವಸ್ತುಗಳಿಗೆ ಹಳದಿ ಬಣ್ಣವನ್ನು ಹಾಕಿರಿ ಐದನೆಯದು ಆಯತ ಘನ ಆಯತ ಘನವನ್ನು ಹೊಂದಿರುವ ವಸ್ತುಗಳಿಗೆ ಗುಲಾಬಿ ಬಣ್ಣವನ್ನು ಹಾಕಿರಿ ವಸ್ತುಗಳ ಚಲನೆ ಮಕ್ಕಳೇ ಕೆಲವು ವಸ್ತುಗಳು ಉರುಳುತ್ತವೆ ಉದಾಹರಣೆಗೆ ಚೆಂಡು ಕೆಲವು ವಸ್ತುಗಳು ಜಾರುತ್ತವೆ ಉದಾಹರಣೆಗೆ ಡೈಸ್ ಚಟುವಟಿಕೆ ಮಕ್ಕಳೇ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ ಹತ್ತೊಂಬತ್ತರಲ್ಲಿ ವಸ್ತುಗಳ ಚಲನೆಯ ಬಗ್ಗೆ ನೋಡಿರಿ ಮೊದಲನೆಯದು ಇವುಗಳಲ್ಲಿ ಉರುಳುವ ವಸ್ತುವನ್ನು ಸರಿಗುರುತಿನಿಂದ ಗುರುತಿಸಿರಿ ಎರಡನೆಯದು ಜಾರುವ ವಸ್ತುವಿಗೆ ಬಣ್ಣ ಹಾಕಿರಿ ಇಲ್ಲಿ ಒಂದೇ ಆಕಾರವಿರುವ ವಸ್ತುವನ್ನು ಗುಂಪು ಮಾಡಲಾಗಿದೆ ಇವುಗಳನ್ನು ಗಮನಿಸಿರಿ ವೃತ್ತಾಕಾರದ ವಸ್ತುಗಳು ಸ್ತಂಭಾಕಾರದ ವಸ್ತುಗಳು ಆಯತಾಕಾರದ ವಸ್ತುಗಳು ಟಂಕು ಆಕೃತಿಯ ವಸ್ತುಗಳು ಚೌಕಾಕಾರದ ವಸ್ತುಗಳು ಚಟುವಟಿಕೆ ಮಕ್ಕಳೇ ಪಠ್ಯಪುಸ್ತಕದ ಪುಟ ಸಂಖ್ಯೆ ಇಪ್ಪತ್ತೊಂದರಲ್ಲಿ ನೋಡಿರಿ ಕೊಟ್ಟಿರುವ ಆಕಾರಕ್ಕೆ ಹೋಲುವ ಆಕಾರವನ್ನು ಸರಿಗುರುತಿನಿಂದ ಗುರುತಿಸಿರಿ ಮೊದಲನೆಯದು ಚೌಕಾಕಾರ ಎರಡನೆಯದು ವೃತ್ತಾಕಾರ ಮೂರನೆಯದು ಆಯತಾಕಾರ ನಾಲ್ಕನೆಯದು ತ್ರಿಭುಜಾಕಾರ ಮಕ್ಕಳೇ ಪಠ್ಯಪುಸ್ತಕದ ಪುಟ ಸಂಖ್ಯೆ ಇಪ್ಪತ್ತೆರಡರಲ್ಲಿ ಚಿತ್ರವನ್ನು ನೋಡಿಕೊಂಡು ಬೇರೆ ಬೇರೆ ಆಕಾರಗಳಿಗೆ ಬೇರೆ ಬೇರೆ ಬಣ್ಣವನ್ನು ಹಾಕಿರಿ ಚಿತ್ರ ಒಂದು ಮತ್ತು ಚಿತ್ರ ಎರಡನೆಯದು ಇಲ್ಲಿ ಆಕಾರಗಳನ್ನು ಮತ್ತು ಅವುಗಳ ಹೆಸರುಗಳನ್ನು ಗಮನಿಸಿರಿ ಹೆಸರುಗಳನ್ನು ಪುನಃ ಪುನಃ ಹೇಳಿಕೊಂಡು ಅಭ್ಯಾಸವನ್ನು ಮಾಡಿರಿ ಮೊದಲಿಗೆ ವೃತ್ತ ವೃತ್ತ ಎರಡನೆಯದು ತ್ರಿಭುಜ ತ್ರಿಭುಜ ಮೂರನೆಯದು ಆಯತ ಆಯತ ನಾಲ್ಕನೆಯದು ಚೌಕ ಚೌಕ ಚಟುವಟಿಕೆ ಮಕ್ಕಳೇ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ ಇಪ್ಪತ್ತ್ಮೂರರಲ್ಲಿ ನೋಡಿರಿ ಕೊಟ್ಟಿರುವ ಚಿತ್ರದಲ್ಲಿ ವೃತ್ತಕ್ಕೆ ಕೆಂಪು ಬಣ್ಣವನ್ನು ತ್ರಿಭುಜಕ್ಕೆ ಹಸಿರು ಬಣ್ಣವನ್ನು ಆಯತಕ್ಕೆ ಹಳದಿ ಬಣ್ಣವನ್ನು ಚೌಕಕ್ಕೆ ಕಂದು ಬಣ್ಣವನ್ನು ಹಾಕಿರಿ ಪಠ್ಯಪುಸ್ತಕದ ಸಂಖ್ಯೆ ಇಪ್ಪತ್ನಾಲ್ಕರಲ್ಲಿ ನೋಡಿರಿ ಮಕ್ಕಳೇ ಚುಕ್ಕಿಗಳನ್ನು ಸೇರಿಸಿ ಚಿತ್ರವನ್ನು ಪೂರ್ಣಗೊಳಿಸಿರಿ ಮೇಲಿನ ಆಕಾರಗಳ ಚಿತ್ರಗಳನ್ನು ಚಿತ್ರ ಬರೆದು ಅಭ್ಯಾಸ ಮಾಡಿರಿ ಮೊದಲಿಗೆ ವೃತ್ತ ಎರಡನೆಯದು ತ್ರಿಭುಜ ಮೂರನೆಯದು ಆಯತ ನಾಲ್ಕನೆಯದು ಚೌಕ ಮಕ್ಕಳೇ ಇಂದಿನ ತರಗತಿಯಲ್ಲಿ ವೃತ್ತ ತ್ರಿಭುಜ ಆಯತ ಚೌಕ ಹೊಂದಿರುವ ವಸ್ತುಗಳನ್ನು ಮತ್ತು ಅವುಗಳ ಚಿತ್ರವನ್ನು ಬಿಡಿಸಲು ಅಭ್ಯಾಸ ಮಾಡಿರುವಿರಿ ಧನ್ಯವಾದಗಳು